Hi friends, welcome back to my channel. Please like maadi, share maadi, hake subscribe maadi. Pakkadalli iruvanta bell icon na press maadre naan kalso video notifications barutte nimge. Aga neevu begane nodabodu. Nodi inna yaru subscribe maadilla adashtu bega maadkolli. Naan ivattu nimge helikodta idini nugge soppin uppsaaru namma ooralli hege maadtare anta aa riti naan nimge torustta idini. Nodi idakke bekagiro ingredients. ನೋಡಿ ಒಂದು ಬೌಲ್ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಉಪ್ಸಾರು ಖಾರಕ್ಕೆ ಬೇಕು ಅಂತ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ, 4-5 ಒಣ ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಒಲೆಯಲ್ಲಿ ಸುಟ್ಟಿಟ್ಕೊಂಡಿದ್ದೀನಿ, 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ, 1/2 ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು ದೊಡ್ಡ ಗ್ಲಾಸ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಹಾಗೆ ಇಷ್ಟು ಚಿಕ್ಕ ಗ್ಲಾಸ್ ಆಗುವಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ. ಯಾಕಂದರೆ ನುಗ್ಗೆ ಸೊಪ್ಪು ತುಂಬ ಹೀಟ್ ಇರುತ್ತಲ್ಲ, ಸ್ವಲ್ಪ ಕಂಟ್ರೋಲ್ ಆಗೋಕ್ಕೆ ಹೀಟೆಲ್ಲ ಹೆಸರುಕಾಳು ಹಾಕೋದ್ರಿಂದ. ಹಾಗೆ 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಒಗ್ಗರಣೆಗೆ 1 ಮೆಣಸಿನ್ಕಾಯಿ ಬಿಡಿಸಿಟ್ಕೊಂಡಿದ್ದೀನಿ, 1 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ನೋಡಿ ಒಂದು ಪಾತ್ರೆಯಲ್ಲಿ ದೊಡ್ಡ ಗ್ಲಾಸ್ ತುಂಬ ಬೇಳೆ ಹಾಕಿದ್ದೀನಿ, ಹಾಗೆ ನೀರು ಕಾಯ್ತಾ ಇದೆ, ಹಾಗೆ ಹೆಸರುಕಾಳು ಹಾಕಿದ್ದೀನಿ ಅದ್ರ ಜೊತೆಗೆ. ಸಮವಾಗಿ ನಾವು ಬೇಯಿಸ್ಕೊಂಡ್ರೆ 2 ಸಮವಾಗಿ ಚೆನ್ನಾಗಿ ಬೇಯುತ್ತೆ. ಒಬ್ಬೊಬ್ಬರು ಮೊದಲೇ ಹೆಸರುಕಾಳು ಹಾಕ್ತಾರೆ, ಆದರೆ ಇವಾಗ ಹಾಕೋದ್ರೂ ಪರವಾಗಿಲ್ಲ. ನೋಡಿ ಇವಾಗ ಎರಡೂ ಬೇಯೋದಕ್ಕೆ ಶುರುವಾಗಿದೆ. ಬೇಳೆ ಅರ್ಧ ಭಾಗದಷ್ಟು ಬೇಯಿದ ತಕ್ಷಣ ಮಾತ್ರನೇ ನಾವು ಸೊಪ್ಪು ಹಾಕಬೇಕು, ಅದಕ್ಕಿಂತ ಮುಂಚೆ ಹಾಕಬಾರ್ದು. ನೋಡಿ ಹಾಗೆ ಒಂದು ಟೊಮ್ಯಾಟೊ ತೊಗೊಂಡಿದ್ದೀವಲ್ಲ, ಅದನ್ನು ಟೊಮ್ಯಾಟೊ ಹಾಕ್ಕೊಳ್ಳೋಣ. ಟೊಮ್ಯಾಟೊ ಹಾಕಿ ಮಾಡೋದ್ರಿಂದ ಉಪ್ಸಾರು ಖಾರ ತುಂಬಾ ರುಚಿಯಾಗಿರುತ್ತೆ. ಬೇಕಂದರೆ ಒಂದು ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಹಾಕ್ಕೊಳ್ಳಿ. ನೋಡಿ ಒಂದು ಜಾರ್ ತೊಗೊಂಡಿದ್ದೀನಿ, ಹಸಿ ಬೆಳ್ಳುಳ್ಳಿ ಹಾಕಿದ್ದೀನಿ ಉಪ್ಸಾರು ಖಾರಕ್ಕೆ, ಹಾಗೆ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ, ಹಾಗೆ 1/2 ಸ್ಪೂನ್ ಜೀರಿಗೆ, ಮೆಣಸು ತೊಗೊಂಡಿದ್ದಲ್ಲ ಅದನ್ನು, 1 ಮೆಣಸಿನ್ಕಾಯಿ ಒಲೆ ಮೇಲೆ ಸುಟ್ಟು ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಈಗ ಬೇಳೆ ಬೇಯ್ತಾ ಇದೆ, ಟೊಮ್ಯಾಟೊ ಬೆಂದಿದೆ. ಟೊಮ್ಯಾಟೊನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿ ಬರುತ್ತೆ, ಹಾಗೆ ಹೆಲ್ತಿ ಹೇರ್ಸ್ ಬರುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ತುಂಬಾ ಇಂಪ್ರೂವ್ ಆಗುತ್ತೆ. ನೋಡಿ ಇಷ್ಟು ಅರ್ಧ ಭಾಗದಷ್ಟು ಬೆಂದಿದೆ ಹೆಸರುಕಾಳು ತೊಗರಿಬೇಳೆ. ನೋಡಿ ಈಗ ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋಣ ಬನ್ನಿ. ಅರ್ಧ ಬೆಂದಿದಾಗ ಬೇಳೆ ನುಗ್ಗೆ ಸೊಪ್ಪು ಹಾಕ್ಕೊಳ್ಳಿ. ಈಗ ಬೇಕು ಅಂತಂದರೆ ನೀರು ಹಾಕ್ಕೊಳ್ಳಿ. ಈಗ ನುಗ್ಗೆ ಸೊಪ್ಪು ಬೇಯೋದಕ್ಕೂ ಬೇಳೆ ಎಲ್ಲ ಬೇಯ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಆರೋಗ್ಯ ಗುಣಗಳಿದೆ ಇದರಲ್ಲಿ, ಆರೋಗ್ಯಕ್ಕೆ ಸಂಜೀವಿನಿ ಅಂತಲೇ ಹೇಳ್ಬೋದು. ನೋಡಿ ಬೇಳೆ ಹಾಕ್ಕೊಳ್ಳೋಣ ರುಬ್ಕೊಳ್ಳೋಕ್ಕೆ. ಸ್ವಲ್ಪ ಬೇಳೆ ಹಾಕ್ಕೊಳ್ಳಿ, ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಬೇಳೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ ನೀರನ್ನ, ಖಾರ ಗಟ್ಟಿಯಾಗಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಮಿಕ್ಸರ್ ಮಾಡ್ಕೊಳ್ಳೋಣ. ಉಪ್ಸಾರು ಖಾರ ನೋಡಿ ಈಗ ಹೇಗೆ ರೆಡಿಯಾಗಿದೆ ಅಂತ, ಈ ಥರ ಫೈನ್ ಪೇಸ್ಟ್ ಆಗಬೇಕು, ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ಬನ್ನಿ ಸೊಪ್ಪು ಬೆಂದಿದೆ ಅಂತ ಚೆಕ್ ಮಾಡೋಣ. ನೋಡಿ ಸೊಪ್ಪು ಬೇಯ್ತಾ ಇದೆ, ಇನ್ನೂ ಸ್ವಲ್ಪ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸೊಪ್ಪಿಗೆ. ಮುಕ್ಕಾಲುವಾಗ ಬೆಂದಾಗ ಬೇಳೆ ಹಾಕ್ಕೊಳ್ಳಿ ಉಪ್ಪು, ಮೊದಲೇ ಹಾಕ್ಕೋಬೇಡಿ, ಇಲ್ಲಾಂದರೆ ಸರಿಯಾಗಿ ಬೇಳೆ ಬೇಯೋದಿಲ್ಲ. ಭಾನುವಾರ ಏನಾದರೂ ನಾನ್ ವೆಜ್ ತಿಂದಿದ್ರೆ ಅದು ಮಸಾಲೆ ಮಸಾಲೆ ಅನಿಸುತ್ತೆ. ಸೋಮವಾರ ಏನು ಮಾಡ್ಕೊಳ್ಳಿ, ಈ ಥರ ಉಪ್ಸಾರು ಖಾರ ಮಾಡ್ಕೊಂಡು ತಿನ್ನಿ. ಹುಳಿ ಹುಳಿ ಉಪ್ಪು ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ನಮ್ಮನೇಲಿ ಹೀಗೆ ಮಾಡೋದು, ನಮ್ಮೂರಲ್ಲಿ ಹೇಗೆ ಮಾಡ್ತಾರೋ ನಾನು ಆ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಬೇಳೆ ಸೊಪ್ಪು ಎಲ್ಲ. ನೋಡಿ ಈಗ ಬೇಯ್ತಾ ಇದೆ ಎಲ್ಲ ಸಮವಾಗಿ. ಆವಾಗ ಒಂದೊಂದ್ಸಲ ಈ ಥರ ನುಗ್ಗೆ ಸೊಪ್ಪಿನ ಪಲ್ಯ ಉಪ್ಸಾರು ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೆ ತುಂಬಾ ಹೆಲ್ತಿ. ನೋಡಿ ಹೆಸರುಕಾಳು ಹೇಗೆ ಬೆಂದಿದೆ, ಬೇಳೆನೂ ನೋಡ್ಕೊಳ್ಳೋಣ. ಬೇಳೆನೂ ಬೆಂದಿದೆ, ಈಗ ಅದಾಗಿದೆ ಅಂತ ಒಂದು ಸ್ಟ್ರೈನರ್ಗೆ ಹಾಕಿ ಬಗ್ಗಿಸ್ಕೊಳ್ಳೋಣ ಒಂದ್ಸತಿ ತಿರುಗಿಕೊಂಡು. ವೆಯ್ಟ್ ಲಾಸ್ಗೆ ತುಂಬಾ ಇದು ಇಂಪಾರ್ಟೆಂಟು, ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗೆ. ನೋಡಿ ಸ್ಟ್ರೈನರ್ಗೆ ಹಾಕಿ ಬಗ್ಸ್ಕೊಳ್ಳೋಣ ಈಗ ಸೊಪ್ಪೆಲ್ಲ. ಇದು ಬಗ್ಸಿರೋ ಅಂಥ ನೀರನ್ನ ಏನು ಮಾಡಿ ಮಿಕ್ಕಿದ್ರೆ ಬಿಸಾಕಬೇಡಿ,
ಮಾರನೇ ದಿನ ಬೆಳಗ್ಗಿನ ಜಾವನೇ ಹಾಲು ಹೊಟ್ಟೆನಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ನಾನು ನಮ್ಮ ಮನೆಯಲ್ಲಿ ಹೀಗೆ ತಟ್ಟೆನಲ್ಲಿ ನಾನು ಒತ್ಕೊಳ್ಳೋದು, ಬೇಕಂದರೆ ಒಬ್ಬೊಬ್ಬರು ಕೈಯಲ್ಲೇ ಒತ್ಕೋತಾರೆ, ನಿಮ್ಗೆ ಬೇಕು ಅಂದರೆ ಕೈಯಲ್ಲೇ ಒತ್ಕೊಳ್ಳಿ. ಬಿಸಿ ಇರೋದ್ರಿಂದ ನಾನು ತಟ್ಟೆನಲ್ಲಿ ಹೀಗೆ ಪ್ರೆಸ್ ಮಾಡ್ಕೋತೀನಿ. ತುಂಬ ಬಿಸಿ ಅನಿಸಿದ್ರೆ ಕೈಗೆ ಬಟ್ಟೆ ತೊಗೊಂಡು ನ್ಯಾಪ್ಕಿನಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ನೀಟಾಗಿ ಅದು ಬೇಳೆ ಸೊಪ್ಪು ಎಲ್ಲ ಡ್ರೈ ಡ್ರೈ ಥರ ಆಗಬೇಕು. ನೀರಿನಂಶ ಅದರಲ್ಲೇ ತುಂಬಾ ಇದ್ದರೆ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಬಟ್ಟೆ ಹಾಕಿ ಈ ಥರ ಒತ್ಕೊಳ್ಳಿ, ಬೇಗನೇ ಆಗತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ನೀರಿನಂಶ ಎಲ್ಲ ಹೋಗಿದೆ ನೋಡಿ, ನೀರೆಲ್ಲ ಕೆಳಗಡೆ ಇಳಿದಿರತ್ತೆ. ಎಷ್ಟು ಬಿಸಿ ಇದೆ ನೋಡಿ ಸೊಪ್ಪೆಲ್ಲ. ಹಾಗೆ ಒಂದು ಪ್ಯಾನ್ ತೊಗೊಳ್ಳೋಣ, ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಎಣ್ಣೆ ಹಾಕಿದ್ದೀನಿ, 4 to 5 spoons ಎಣ್ಣೆ ಹಾಕಿ, 4 to 5 ಚಮಚ. ಸೊಪ್ಪಿನ ಒಗ್ಗರಣೆಗೆ ತುಂಬ ಎಣ್ಣೆ ಬೇಕಾಗುತ್ತಲ್ಲ ಅದಕ್ಕೆ. ಒಂದು ಸ್ಪೂನ್ ಸಾಸಿವೆ ಹಾಕಿ, ಹಾಗೆ ನಾವೇ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಸ್ವಲ್ಪ ಹಾಕಿ, ಚೆನ್ನಾಗಿ ಅದೆಲ್ಲ ಕೆಂಪಗೆ ಫ್ರೈ ಆಗಲಿ. ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದರ ಚಳಿ ಚಳಿಗೆ ಮಳೆ ಬರುವಂಥ ಕಾಲದಲ್ಲಿ ಇರ್ತಿ ಉಪ್ಸಾರು ಖಾರ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಈರುಳ್ಳಿ ಹಾಕ್ಕೊಳ್ಳಿ, ಹಚ್ಚಿಟ್ಕೊಂಡಿರುವಂಥದ್ದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಗಾಗೋವರೆಗೂ. ನೋಡಿ ಈಗ ಆಗಿದೆ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಕಡಲೆಬೇಳೆ ಹಾಕ್ಕೊಳ್ಳಿ ಸ್ವಲ್ಪ, ಒಂದು ಸ್ಪೂನು ಮಧ್ಯದಲ್ಲಿ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಈರುಳ್ಳಿಗಿನ ಮುಂಚೆ ಆದರೂ ಹಾಕ್ಕೋಬೋದು, ಆಮೇಲೆ ಆದರೂ ಹಾಕ್ಕೋಬೋದು. ಹಾಗೆ ಹಚ್ಚಿಟ್ಕೊಂಡಿರುವಂಥ ಒಣಮೆಣಸಿನ್ಕಾಯಿ ಹಾಕೋಣ ಖಾರಕ್ಕೆ. ಸೊಪ್ಪು ಹಾಕೋಣ, ಬಗ್ಸಿಟ್ಕೊಂಡಿದ್ದೀವಲ್ಲ ಆ ಸೊಪ್ಪನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ತುರಿ ಹಾಕ್ಕೋಬೋದು ನೀವು ಬೇಕಾದರೆ, ಮೊಟ್ಟೆನೂ ಹಾಕ್ಕೋಬೋದು ಈ ಥರ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ. ವೆಜ್ ತಿನ್ನೋರು ಕಾಯಿ ತುರಿ ಹಾಕ್ಕೊಳ್ಳಿ, ನಾನ್ ವೆಜ್ ತಿನ್ನೋರಾದರೆ ಮೊಟ್ಟೆ ಪಲ್ಯ ಥರ ಮಾಡ್ಕೊಂಡು ಮೊಟ್ಟೆನೂ ಹಾಕ್ಕೋಬೋದು ಇದಕ್ಕೆ ಪಲ್ಯ ಮಾಡ್ಕೊಳ್ಳೋದಕ್ಕೆ. ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಹೇಗೆ ರೆಡಿಯಾಗಿದೆ ಅಂತ ನುಗ್ಗೆ ಸೊಪ್ಪಿನ ಪಲ್ಯ ಮುದ್ದೆ ಜೊತೆ ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಪಲ್ಯ ಚಟ್ನಿ ಬಗ್ಸಿರೋಂಥ ನೀರು ಎಷ್ಟು ಚೆನ್ನಾಗಿದೆ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.